जय 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 झेंकार मुळगली जनता दल पक्ष के देवु दोरकली समृद्धि मंजुनाथ आशीर्वाद नागराज अण्णा आशीर्वाद तेज रमण आशीर्वाद नम पौर कार्मिक श्रीनिवास नम वार्ड परवा सन्मान सरबराज इलाखेय मुख्यस्थर सन्मान्य गोविंदप्पन मार्गदर्शन नम बाबू अंत नम गणेशन पाले के नीर सरबराज सरबराजगार बंद बेसिग काल बोर्ल एला रैतू गुलू गु अद्रेवत बरत हो मनदटने स्वल्प हेच्चू कमी स्वल्प अनुकूल रीतल नम वार्डल सरबराज मतरू कम वार्ड जनत परवा नान सन्मानता दय सन्मान स्वीकर बाबू अदे रीतिया पूर्व कार्मिक राजू नम वार्ड जनता परवा जातातीत जनता दल परवा ना चिख सन्मानता दय राजू स्पीकर तमें मन जनता दल पक्ष के नम नगरसभा सदस्य प्रतियो विषय तुम्हें इन मत पदे पदे या निर ऐन हेल्ता अंत अन्सबोदे दिन स्वच्छते बे अरवे पदे पदे कई तोलो निम्ब शुचित्व बे अरव निम्गि और बरतर मुनपालिटी और क्लीन मोतर अंत ओटोग मन सहत नहीं क्लीन तकु अच्छेको नहीं शेखरणे मिटकोदी अद्रे लार्वा उत्पत्ति आते लार्वा पलटी ओडे लार्वा बंद इनूर ईवत सोल्ले उत्पत्ति माते आ सोल्ले बर्तवंतर निम्न बर कोलचे बरमने बरते अद्रेरल स्वच्छते कापाडिकोंडु करोना एंब महामारियिंद कैयिंद अदे डिस्टेंस सोशल डिस्टेंस मेंटेन माडबेकु ओब्बरिंद दूर दूर इट्कोंडु सोशल डिस्टेंस सर्वे माड्कोबेकु यारे आगलि केम्मु नेगडि ज्वर इरोंतरो नम्म ना बंद केळिदाग इल्ल अंत दयविट्टु हेळबेडि इद्रुनु ಇಲ್ಲ ಅಂತ ಇದೆ ಅಂತ ಹೇಳಿದ್ರೆ ನಿಮ್ಮನ್ನೇನು ನಾವೇನು ಇದು ಮಾಡಲ್ಲ ಕರ್ಕೊಂಡೋಗಿ ನಿಮಗೆ ಟ್ರೀಟ್ಮೆಂಟ್ ಅನ್ನ ಕೊಡಿಸ್ತೀವಿ ಅಷ್ಟೇ ಇನ್ನೇನು ಮಾಡಿ ಇಲ್ಲ ಇದೆ ಇಲ್ಲ ಇದ್ಕೊಂಡು ಇಲ್ಲ ಇಲ್ಲ ಅಂತ ಮಾತ್ರ ದಯವಿಟ್ಟು ಹೇಳಬೇಡಿ ಅದನ್ನ ಕರೋನಾ ಆಗಿ ಪರ್ವತನೆ ಮಾಡಕಂತ ಹೋಗಬೇಡಿ ದಯವಿಟ್ಟು ಎಲ್ಲರೂ ಆರೋಗ್ಯವಾಗಿರಿ ಸರ್ವೇ ಜನ ಸುಖಿ ನಮ್ಮ ಹೆಸರಲ್ಲಿ ಜನರ ಪ್ರೀತಿ ನೆಲೆಸಿರಲು ಜನತ ದಳದ ಹೆಸರಲ್ಲಿ ಜನರ ಪ್ರೀತಿ ನೆಲೆಸಿರಲು ವಿವಿಧ ಬಗೆ ಕುಲಗಳ ಸಾಮೂಹಿಕ ತಾಣವಿದು ತೆನೆ ಹೊತ್ತ ಮಹಿಳೆಯ ಗುರುತು ಪಕ್ಷ ಚಿಹ್ನೆಯಾಗಿರಲು ತೆನೆ ಹೊತ್ತ ಮಹಿಳೆಯ ಗುರುತು ಪಕ್ಷ ಚಿಹ್ನೆಯಾಗಿರಲು ರೈತ ನಾಡಿ ಜೀವಿಗಳ ಅಭಿವೃದ್ಧಿಯ ಲಕ್ಷ್ಯವಿದು ಬಾಂಧವ್ಯದ ಕುಮಾರಣ್ಣ ಆಗಬೇಕು ಹರದನ ಹಳ್ಳಿಯ ಲುಟ್ಟಿ ದಿಲ್ಲಿಯ ಗದ್ದಿಗೆ ಮೆಟ್ಟಿ ಹರದನ ಹಳ್ಳಿಯ ಲುಟ್ಟಿ ದಿಲ್ಲಿಯ ಗದ್ದಿಗೆ ಮೆಟ್ಟಿ ಭಾರತದ ಭೂಪಟದಿ ಮೆರೆದ ನೋರ್ವ ಕನ್ನಡಿಗ ಗಣೇಶ್ ಪಾಳ್ಯ ವಾರ್ಡ್ ನಂಬರ್ 3 ಈ ಮಹಾಮಾರಿ ಕೊರೋನಾ ವೈರಸ್ ಜನರಿಗೆ ಬಡ ಜನರಿಗೆ ತಿಂಡಿ ಇಲ್ದಿರಾ ಸಂಪಾದನೆ ಇಲ್ದಿರಾ ತೀರ ತಳಮಟ್ಟಕ್ಕೆ ಹೋಗ್ತಾ ಇದ್ದಾರೆ
ಅದೇ ಆ ಕಾರಣಕ್ಕೋಸ್ಕರ ನಮ್ಮ ಜೆಡಿಎಸ್ ಯುವ ಮುಖಂಡರಾದ ಸಮೃದ್ಧಿ ಮಂಜುವರು ಅಕ್ಕಿ ಮತ್ತು ತರಕಾರಿ ವಿತರಣೆ ಮಾಡಿದ್ರು ಎಲ್ಲ ವಾರ್ಡ್ ವೈಸ್ ವಿತರಣೆ ಮಾಡ್ರಿ ಬಡ ಜನಕ್ಕೆ ತಲುಪಿಸಬೇಕು ತೀರಾ ಬಡ ಜನರಿಗೆ ತಲುಪಿಸಿ ಅವರಿಗೆ ಒಂದು ಒತ್ತು ಊಟ ಇಲ್ಲದಿರ ಆಗ್ತಾ ಇದೆ ನಮ್ಮ ಸಹಾಯ ಸ್ವಲ್ಪ ಆದರೂ ಇರಲಿ ಅಂತ ಹೇಳ್ಬಿಟ್ಟು ಅವರು ಕೊಡುಗೆ ಅಕ್ಕಿ ವಿತರಣೆ ಮಾಡೋರೆ ತರಕಾರಿ ವಿತರಣೆ ಮಾಡೋರೆ ಅದೇ ರೀತಿ ನಮ್ಮ ನಗರಸಭಾ ಸದಸ್ಯರಾದ ಸೋಮಣ್ಣವರು ಇದುವರೆಗೂ ಸರ್ಕಾರ ಕೊಟ್ಟಿದ್ದ ಹಾಲನ್ನು ವಿತರಣೆ ಮಾಡ್ಕೊಂಡು ಬಂದ್ವಿ ಇವಾಗ ಈ ಅಕ್ಕಿ ತೀರ ಬಡ ಜನರಿಗೆ ತಲುಪಿಸಬೇಕು ಅಂತ ಹೇಳ್ಬಿಟ್ಟು ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಪ್ರಪಂಚದ ವ್ಯಾಪ್ತಿ ಮಹಾಮಾರಿ ಕೊರೋನಾ ಹಮ್ಮಿಕೊಂಡಿದ್ದು ಜನರ ಸಾವಿಗೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಸಾವಿಗೀಡಾಗಿದ್ದಾರೆ ಅದರಲ್ಲಿ ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ದೇಶದ ಮಟ್ಟದಲ್ಲಿ ತಗೊಂಡ್ರೆ ನಮ್ಮ ಭಾರತ ಇತಿಹಾಸ ಅತಿ ಹೆಚ್ಚು ಅಚ್ಚುಕಟ್ಟಾಗಿದೆ ಕಾರಣ ಏನಪ್ಪ ಅಂದರೆ ಮಹಾತ್ಮನಿಗೆ ಮಹಾತ್ಮನಾಗಿರ್ತಕ್ಕಂಥ ಹಾಗೂ ಜಗದೇಕ ವೀರನಾಗಿ ಭಾರತ ಇತಿಹಾಸವನ್ನು ಪ್ರಪಂಚ ಮಟ್ಟಕ್ಕೆ ತೋರಿಸಿಕೊಟ್ಟ ಮಹಾನ್ ವ್ಯಕ್ತಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಈ ಕೊರೋನಾ ಬಗ್ಗೆ ಟೈಮ್ಗೆ ಸರಿಯಾಗಿ ಸಕಾಲಕ್ಕೆ ಅವರು ತಗೊಂಡಿರ್ತಕ್ಕಂಥ ಕಟ್ಟುನಿಟ್ಟಿನ ಆದೇಶಗಳನ್ನು ಆಯಾ ರಾಜ್ಯದ ಮುಖ್ಯಮಂತ್ರಿಗಳು ಅದನ್ನು ಪಾಲಿಸಿ ಆ ರಾಜ್ಯದ ಮುಖ್ಯಮಂತ್ರಿಗಳ ಆದೇಶಗಳನ್ನು ಜಿಲ್ಲಾಡಳಿತ ತಾಲೂಕು ಆಡಳಿತ ಮತ್ತು ಸಾರ್ವಜನಿಕರು ಅದಕ್ಕೆ ಸ್ಪಂದಿಸಿ ಒಳ್ಳೆಯ ಒಂದು ಪ್ರಕ್ರಿಯೆಯನ್ನು ನಮ್ಮ ಭಾರತ ದೇಶದಲ್ಲಿ ನಾವು ಕೊಟ್ಟಿದ್ದೀವಿ ಪ್ರಪಂಚವಾರ ತಗೊಂಡ್ರೆ ಕೊರೋನಾ ಸೋಂಕಿತರ ಪೀಡಿತ ರೋಗಿಗಳು ಭಾರತದಲ್ಲಿ ಅತಿ ಕಡಿಮೆಯಾಗಿದ್ದಾರೆ ಕಾರಣ ಏನಪ್ಪ ಅಂದರೆ ಮಹಾತ್ಮನಾಗಿರ್ತಕ್ಕಂಥ ನರೇಂದ್ರ ಮೋದಿಜಿಯವರ ಒಂದು ಆದೇಶ ಒಂದು ಪಾಲನೆ ಅವರ ಒಂದು ಜನಗಳಿಗೆ ಕೊಟ್ಟಿರ್ತಕ್ಕಂಥ ಸಂದೇಶ ಕಾರಣ ಏನಪ್ಪ ಅಂದರೆ ಭಾರತ ದೇಶ ಬಡವರ ದೇಶ ಅಂತ ಪ್ರಪಂಚಕ್ಕೆ ಗೊತ್ತು ಆದರೂ ಕೂಡ ಶ್ರೀಮಂತ ರಾಷ್ಟ್ರಗಳಲ್ಲಿ ಹೆಚ್ಚಿನ ಜನಸಂಖ್ಯೆಯಲ್ಲಿ ಕೂಡ ಜನ ಸಹಿತಾ ಇದ್ದಾರೆ ಆಗ ಭಾರತ ದೇಶದಲ್ಲಿ ಜನ ಸಹಿತಾ ಇಲ್ಲ ಕಾರಣ ಏನಪ್ಪ ಅಂದರೆ ನನಗೆ ಟ್ಯಾಕ್ಸ್ ಮುಖಾಂತರ ಬರೋ ಹಣ ಮುಖ್ಯವಲ್ಲ ನನಗೆ ನನ್ನ ದೇಶದ ಜನತೆ ಮುಖ್ಯ 135 ಕೋಟಿ ಜನರು ನನಗೆ ಆಸ್ತಿ ಅವರ ಆಶೀರ್ವಾದನೇ ನನಗೆ ಒಂದು ಅವರ ಆಶೀರ್ವಾದನೇ ನನಗೆ ಶ್ರೀರಾಮ ರಕ್ಷಾ ಅಂತೇಳಿ ಒಳ್ಳೆಯ ನಿರ್ಣಯಗಳನ್ನು ತಗೊಂಡು ಪ್ರಪಂಚಕ್ಕೆ ರಾಜ್ಯ ರಾಷ್ಟ್ರ ಮಟ್ಟಕ್ಕೆ ವಿಶ್ವಕ್ಕೆ ಭಾರತ ದೇಶದ ಒಂದು ಹೆಮ್ಮೆ ಅಂತ ತೋರಿಸಿಕೊಟ್ಟಿರ್ತಕ್ಕಂಥ ವ್ಯಕ್ತಿ ನರೇಂದ್ರ ಮೋದಿಜಿಯವರು ಈಗ ಹೇಳಬೇಕಾದ್ರೆ ಒಂದು ಕರ್ನಾಟಕದ ಒಂದು ಚಿಕ್ಕ ಹಳ್ಳಿಯಲ್ಲಿ ಹುಟ್ಟಿ ರೈತನ ಮಗನಾಗಿ 6.5 ಕೋಟಿ ಜನರ ಮೆಚ್ಚುಗೆ ಪಡೆದು ಭಾರತ ಇತಿಹಾಸದ ಪುಸ್ತಕದಲ್ಲಿ ಸಹಿ ಮಾಡಿ ಕರ್ನಾಟಕ ಇತಿಹಾಸವನ್ನು ಭಾರತ ಮಟ್ಟದಲ್ಲಿ ಹಾಗೂ ಪ್ರಪಂಚ ಮಟ್ಟದಲ್ಲಿ ತೋರಿಸಿಕೊಟ್ಟ ಸನ್ಮಾನ್ಯ ಶ್ರೀ ಮಾಜಿ ಪ್ರಧಾನಮಂತ್ರಿಗಳಾದಂಥ ದೇವೇಗೌಡರ ಸೂಚನೆ ಮೇರೆಗೆ ಹಾಗೂ ನಮ್ಮ ನೆಚ್ಚಿನ ಮಾಜಿ ಮುಖ್ಯಮಂತ್ರಿಗಳಾದ ಕುಮಾರಣ್ಣವರು ಮುಳಬಾಗಲಪಟ್ಟಣಕ್ಕೆ ಆಗಮಿಸಿ ಅವರ ಅಮೃತ ಹಸ್ತದಿಂದ ಕಡುಬಡವರಿಗೆ ದಿನಸಿ ಹಾಗೂ ತರಕಾರಿ ಕಿಟ್ಟನ್ನು ವಿತರಣೆ ಮಾಡಿ ಕಳಿಸಿದ್ದಾರೆ ಅದೇ ರೀತಿಯಾಗಿ ನಾವು ನಮ್ಮ ತಾಲೂಕಿನ ಮುಳಬಾಗಲ್ ತಾಲೂಕಿನ ಜಾತಾತೀತ ಜನತಾದಳದ ತಾಲೂಕು ಅಧ್ಯಕ್ಷರಾದ ಸನ್ಮಾನ್ಯ ಕಾಡನಹಳ್ಳಿ ನಾಗರಾಜಣ್ಣವರು ಹಾಗೂ ನಗರ ಘಟಕದ ಅಧ್ಯಕ್ಷರಾದ ತೇಜರಮಣ ಅವರು ಮತ್ತು ಪೂರ್ವದ ಕಡೆ ಆಲಂಗೂರು ಶಿವಣ್ಣ ಮತ್ತು ಡಾಕ್ಟರ್ ಪ್ರಕಾಶ್ ಅವರು ಪಶ್ಚಿಮದ ಕಡೆ ನೆಲ್ಲೂರು ರಘುಪತಿ ರೆಡ್ಡಿ ಮತ್ತು ಬಿ ಎಂ ಸಿ ವೆಂಕಟರಮೇಗೌಡರು ಉತ್ತರದ ಕಡೆ ಶ್ಯಾಮೇಗೌಡರು ಮತ್ತು ಗೊಳ್ಳಳ್ಳಿ ಸತೀಶ್ ಅವರು ಮತ್ತು ದಕ್ಷಿಣದ ಕಡೆ ಆವಣಿ ಬಾಬು ಮತ್ತು ತಿಮ್ಮರಾಜು ಶ್ರೀನಿವಾಸ ರೆಡ್ಡಿ ಅವರು ಈ ಥರ 4 ದಿಕ್ಕುಗಳನ್ನು ಕೂಡ ನಮ್ಮ ಪಕ್ಷದ ಅತಿ ಹೆಚ್ಚು ಸಂಖ್ಯೆಯಲ್ಲಿ ನಾಯಕರುಗಳಿದ್ದಾರೆ ಅವರು ಈ ಕಡುಬಡವರಿಗೆ ಹಿಂದೆ ಮುಂದೆ ನಾವಿದ್ದೀವಿ ನಿಮಗಾಗಿ ನಾವು ದುಡಿತೀವಿ ಅಂತ ಒಂದು ದೊಡ್ಡ ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ ಈ ಎಲ್ಲ ಒಂದು ವಿಚಾರಗಳಿಗೆ ನಮ್ಮ ನಿಮ್ಮ ತಾಲೂಕಿನ ಈ ನೆಚ್ಚಿನ ನಾಯಕರಾದ ಸನ್ಮಾನ್ಯ ಸಮೃದ್ಧಿ ಮಂಜಣ್ಣವರು ಒಂದು ಕರೆ ಕೊಟ್ಟಿದ್ದಾರೆ ಈ ದಿನಸಿ ವಿತರಣೆ ಮಾಡುವಾಗ ಜಾತಿ ಭೇದ ಪಕ್ಷ ಬೇಡ ಎಲ್ರಿಗೂ ಕೂಡ ಸಮಾನವಾಗಿ ಈಗ ನಾವೇನು ಕೊಟ್ಟಿದ್ದೇವೋ ಕಡುಬಡವರಿಗೆ ವಿತರಣೆ ಮಾಡಿ ಅಂತ ಹೇಳಿದ್ದಾರೆ ಅದರಲ್ಲಿ ಮುಖ್ಯವಾಗಿ ನಮಗೊಂದು 3 ಅಂಶಗಳನ್ನು ನಮಗೆ ಹೇಳ್ಕೊಟ್ಟಿದ್ದಾರೆ ಏನಂತಂದರೆ
ಏನಂತೇಳಿದ್ರೆ ಮೊದಲನೇದಾಗಿ ನಮ್ಮ ದೇಶ, ಎರಡನೇದಾಗಿ ನಮ್ಮ ಜಿಲ್ಲೆ, ಮೂರನೇದಾಗಿ ನಮ್ಮ ತಾಲೂಕು. ಈ ತರ ಮೂರು ವಿಂಗಡಣೆಗಳಾಗಿ ನಮಗೆ ಹೇಳ್ಕೊಟ್ಟಿದ್ದಾರೆ. ದೇಶದ ತಕೊಂಡ್ರೆ ಭಾರತ, ಜಿಲ್ಲೆ ತಕೊಂಡ್ರೆ ಕೋಲಾರ, ತಾಲೂಕು ತಕೊಂಡ್ರೆ ಮುಳಬಾಗಿಲು. ನಮ್ಮ ಮುಳಬಾಗಿಲಿನಲ್ಲಿ ನಮಗೆ ಈ ಕೊರೋನಾ ಇಲ್ಲದೆ ಚೆನ್ನಾಗಿ ಕೆಲಸ ಮಾಡಿ ನಮಗೆ ಹೆಸರುವಾಸಿ ತಂದಿರತಕ್ಕಂಥ ಪೊಲೀಸ್ ಇಲಾಖೆ ಮತ್ತು ಆರೋಗ್ಯ ಇಲಾಖೆ, ಎರಡನೇದು ಮಹಾನಗರಪಾಲಿಕೆ, ಈ ಮೂರು ಇಲಾಖೆಗಳು ಕೂಡ ಸೇರಿ ಹಗಲು ಮತ್ತು ರಾತ್ರಿ ಕಷ್ಟಪಟ್ಟು ನಮಗೆಲ್ಲ ಹೆಚ್ಚಿನ ಸೇವೆ ಸಲ್ಲಿಸಿದ್ದಾರೆ. ಅವ್ರನ್ನ ಗುರುತಿಸಿ ಅವ್ರನ್ನ ಗುರುತಿಸಿದ ಆದಮೇಲೆ ಎಲ್ಲ ಬಡಬಗ್ಗರಿಗೂ ಕೂಡ ಈ ಒಂದು ಏನು ಈ ವಿತರಣೆ ಅಂತ ಆಹಾರ ಪದಾರ್ಥಗಳ ಕಿಟ್ ವಿತರಣೆ ಏನಿದೆಯೋ ಅದು ಎಲ್ರಿಗೂ ಸಮಾನವಾಗಿ ಅಂತ ಹೇಳ್ಕೊಟ್ಟಿದ್ದಾರೆ. ಮತ್ತು ಈ ಆಮಣಿ ಬಾಬು ಅಂತೇಳ್ಬಿಟ್ಟು ಮುಖಂಡರು, JDS ಮುಖಂಡರು, ಅವರು ಕೂಡ ನಮ್ಮ ತಾಲೂಕಿಗೆ ಹೆಚ್ಚಿಗೆ ಒಂದು ಬಡವರಿಗೆ ಒಂದು ಸಹಾಯ ಮಾಡ್ತಾಯಿದ್ದಾರೆ. ಅವರೂ ಕೂಡ ಪೌಷ್ಟಿಕ ಆಹಾರವಾದ ಕೋಳಿ ಮೊಟ್ಟೆಗಳನ್ನು ವಿತರಿಸಿ ಹಾಗೂ ತರಕಾರಿಗಳನ್ನು ವಿತರಿಸಿ ಒಳ್ಳೆಯ ಒಂದು ಸಪೋರ್ಟನ್ನು ಜನಗಳಿಗೆ ನೀಡ್ತಾಯಿದ್ದಾರೆ. ನಾವಿದ್ದೀವಿ, ನೀವು ಎದುರು ಬೇಡ್ರಿ ಅಂತ. ಆದರೆ ನಾವು ನಮ್ಮ ಕರ್ತವ್ಯಗಳೇನು, ನಾವು ಪಾಲನೆ ಮಾಡಬೇಕಾಗಿರ್ತಕ್ಕಂಥ ಜವಾಬ್ದಾರಿಗಳೇನು ಅಂತ ಫಸ್ಟ್ ನಾವು ತಿಳಿಬೇಕು. ಪ್ರಾಣ ಅನ್ನೋದು ಬಹಳ ಅಮೂಲ್ಯವಾಗಿರ್ತಕ್ಕಂಥ ವಸ್ತು, ಅದನ್ನು ಕಾಪಾಡ್ಕೋಬೇಕು. ಯಾಕೆ ಕಾಪಾಡ್ಕೋಬೇಕಂದ್ರೆ ಹುಟ್ಟಿದ ಮೇಲೆ ಸಾಯಲೇಬೇಕು. ಸಾಯುವಾಗ ಯಾರೂ ಇಲ್ಲಿ ಪ್ರಪಂಚದಲ್ಲಿ ಉಳ್ಕೊಂಡಿರೋಷ್ಟು ಚರಿತ್ರೆ ಯಾರಿಗೂ ಇಲ್ಲ, ಸಾಯಲೇಬೇಕಾಗುತ್ತೆ. ಸತ್ತ ಮೇಲೆ ನಾಲ್ಕು ಜನ ಸಂಬಂಧಿಕರು ಬರಬೇಕು, ನಮ್ಮ ಕುಟುಂಬಸ್ಥರು ಇರಬೇಕು, ಅವರವರ ವರ್ಗಗಳಿಗೆ ಸಂಬಂಧಪಟ್ಟಂಗೆ ದಾನ ಸಂಸ್ಕಾರಗಳನ್ನು ಮಾಡ್ಕೊಂಡು ಹೋಗಬೇಕು. ಅದು ನಮ್ಮ ಪದ್ಧತಿ ಬಂದಿರೋದ್ರಿಂದ ಮೊದಲಿನಿಂದ. ಈಗ ಒಂದು ಮಲೇರಿಯಾ ಬರ್ಬೋದು, ಇಲ್ಲ ಡೆಂಗ್ಯೂ ಜ್ವರ ಬರ್ಬೋದು, ಯಾವುದೋ ಒಂದು ಹೆಸರಿಟ್ಕೊಂಡು, ಇಲ್ಲ ಒಂದು ಕ್ಯಾನ್ಸರ್ ಬರ್ಬೋದು, ಯಾವುದೋ ಒಂದು ಹೆಸರಿಟ್ಕೊಂಡು ಜನ ಮರಣ ಒಂದು ಸಹಜನೇ. ಆದರೆ ಮರಣ ಹೊಂದಿದ ಮೇಲೆ ಅವರೆಲ್ಲರೂ ಕೂಡ ಬಂದು ಸಂಬಂಧಿಕರೆಲ್ಲ ಬಂದು ಮಕಾಮ ನೋಡಿ ಅವರಷ್ಟು ಮುಣ್ಣಾಕಿ ಅವರವರ ಪದ್ಧತಿಗಳಲ್ಲಿ ಅವರ ಶವ ಸಂಸ್ಕಾರ ಮಾಡೋದು ತಮಗೆಲ್ಲ ಗೊತ್ತಿರೋ ವಿಚಾರವಾಗಿದೆ. ಆದರೆ ಈ ಮಹಾಮಾರಿ ಕೊರೋನಾದಿಂದ ಮೃತಪಟ್ಟರೆ ಆ ಶರೀರ ಬಣ್ಣವನ್ನು ಮೂರು ನಾಲ್ಕು ವಿಧಗಳಲ್ಲಿ ನಮ್ಮ ಶರೀರ ಬಣ್ಣ ಬದಲಾಗುತ್ತದೆ. ಮತ್ತು ಅದಾದ ಮೇಲೆ ನಮ್ಮ ಸಂಬಂಧಿಕರಿಗಾಗಲಿ, ಇಲ್ಲ ನಮ್ಮ ಕುಟುಂಬಸ್ಥರಿಗಾಗಲಿ ನಮ್ಮ ಮುಖವನ್ನು ನೋಡೋ ಅದೃಷ್ಟವೇ ಇಲ್ಲ. ಅದು ಎಲ್ಲಿ 15-20 ಅಡಿ ಆಳ ತೆಗೆದು ಅದರಲ್ಲಿ ಮುಚ್ಚಿಟ್ಟು ಅದರಲ್ಲಿ ನಾವು ಅವ್ರು ಎಲ್ಲಿ ಹಾಕ್ತಾರೋ ಏನಾಗ್ತಂತ ಜನಕ್ಕೆ ಯಾರಿಗೂ ಗೊತ್ತಾಗೋದೇ ಇಲ್ಲ. ಇಂಥ ಸಾವು ನಮ್ಗೆ ಬೇಕೇ? ಆದ್ದರಿಂದ ದಯವಿಟ್ಟು ನಿಮ್ಮೆಲ್ಲರಲ್ಲೂ ಕೂಡ ನಾವು ಮನವಿ ಮಾಡೋದಿಷ್ಟೇ, ಸರ್ಕಾರ ಆದೇಶಗಳನ್ನು ಪಾಲಿಸಿ, ಸರ್ಕಾರ ಏನು ನಮಗೆ ಒಂದು ಡೈರೆಕ್ಷನ್ ಕೊಡ್ತಾ ಇದ್ದಾನೆ ಅದನ್ನು ತಪ್ಪದೇ ಪಾಲಿಸಿ ನಾವು ಬದುಕೋಣ. ನಮಗಾಗಿ ಅಲ್ದಿದ್ರೆ ನಮ್ಮ ಕುಟುಂಬಕ್ಕಾಗಿ ಬದುಕೋಣ, ನಮ್ಮ ಮಕ್ಕಳಿಗಾಗಿ ಬದುಕೋಣ, ಮುಂದಿನ ಭವಿಷ್ಯಕ್ಕಾಗಿ ಬದುಕೋಣ. ಈ ಎಲ್ಲದಕ್ಕೂ ತಾಲೂಕು ಆಡಳಿತಕ್ಕೆ ನಾವು ಗೌರವ ಕೊಟ್ಟಂಗಾಗುತ್ತೆ, ರಾಜ್ಯ ಸರ್ಕಾರಕ್ಕೆ ಕೊಟ್ಟಂಗಾಗುತ್ತೆ. ನಮ್ಮ ಮಹಾತ್ಮನಂತ ನಾನು ಮೊದಲೇ ಹೇಳ್ಕೊಂಡು ಬಂದಿದ್ದೀನಿ, ಆ ಮಹನೀಯನಿಗೂ ಕೂಡ ನಾವು ಗೌರವ ಕೊಟ್ಟಂಗಾಗುತ್ತೆ. ನಮ್ಮ ಭಾರತ ಚರಿತ್ರೆಯನ್ನು ರಾಷ್ಟ್ರ ಮಟ್ಟಕ್ಕೆ ತೋರಿಸುವ ಜವಾಬ್ದಾರಿ ನಮ್ಮ ಜನಗರ ಕೈಯಲ್ಲೇ ಇದೆ. ದಯವಿಟ್ಟು ಸಹಕರಿಸಿ. ಏನು ನಾವು ಊಟ ಮಾಡುವಾಗ ಮೂರ್ನಾಲ್ಕು ಸಲ ಕೈ ತೊಳೆಯೋದು, ಮತ್ತು ಸಾಬೂನಿನಿಂದ ತೊಳೆಯೋದು, ಮತ್ತು ಜನಗಳ ಹತ್ರ ಮಾತಾಡುವಾಗ ಮಾಸ್ಕ್ ಹಾಕ್ಕೊಳ್ಳೋದು, ಇಲ್ಲಾಂದರೆ ಬಟ್ಟೆನೂ ಸುಟ್ಕೊಳ್ರಿ, ತಪ್ಪೇನಿಲ್ಲ. ಜನ ಸಂಪರ್ಕ ಇರುವಾಗ ಮೂರ್ನಾಲ್ಕು ಅಡಿ ದೂರದಿಂದ ಮಾತಾಡಿ, ಮೂರ್ನಾಲ್ಕು ಅಡಿ ದೂರದಿಂದ ದಿನಸಿ ಅಂಗಡಿಗಳೇನೋ ಬೇಕಾದರೆ ತಗೊಳ್ಳಿ. ನಮ್ಮ ಆರೋಗ್ಯ ಮತ್ತು ನಮ್ಮ ಪ್ರಾಣ ನಮ್ಮ ಕೈಯಲ್ಲಿದೆ. ದಯವಿಟ್ಟು ಅದನ್ನೆಲ್ಲ ನಮ್ಮ ಕೈಯಿಂದ ನಾವೇ ಅದನ್ನು ಬದಲಾವಣೆ ಮಾಡ್ಕೋಬೇಕು. ನಾವು ಸರ್ಕಾರ ಆದೇಶಗಳನ್ನು ಪಾಲನೆ ಮಾಡಬೇಕಾಗಿ ಮತ್ತೊಮ್ಮೆ ನಿಮಗೆಲ್ಲರಿಗೂ ಕೂಡ ನಾನು ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಅದೇ ರೀತಿಯಾಗಿ ಈ ಕೊರೋನಾ ಬಗ್ಗೆ ನಾನು ಮೊದಲನೇದಾಗಿ ಹೇಳಿದೆ, ತಾವೆಲ್ಲರೂ ಕೂಡ ಒಟ್ಟಿಗೆ ನಾನು ಹೇಳ್ತಾ ಮೂರು ವಿಭಾಗಗಳಿಗೆ ನಾನು ಏನು ಹೇಳ್ತೀನೋ ಅದು ಒಟ್ಟಿಗೆ ಒಂದೇ ಸಲ ಚಪ್ಪಾಳೆ ತಟ್ಟುವ ಮೂಲಕ ಅವರಿಗೆ ನಾವು ಸ್ವಾಗತವನ್ನು ಬಯಸೋಣ. ಓಕೆನಾ? ಒಂದೇ ಸಲ ಒಟ್ಟಿಗೆ ಚಪ್ಪಾಳೆ ತಟ್ಟೋಣ. ಪೊಲೀಸ್ ಮತ್ತು ಆರೋಗ್ಯ ಇಲಾಖೆ ಮತ್ತು ನಗರಸಭೆ ನೌಕರರಿಗೆ ಮಹತ್ವವಾಗಿರ್ತಕ್ಕಂಥ ಒಂದು ಜವಾಬ್ದಾರಿ ಸ್ಥಾನ. ರಾಜ್ಯ ಆಡಳಿತ ಮಾಡಬೇಕಾದ್ರೆ, ತಾಲೂಕು ಆಡಳಿತ ಮಾಡಬೇಕಾದ್ರೆ ಸುಮಾರು ಸ್ವಲ್ಪ ಹೆಚ್ಚು ಕಮ್ಮಿ ಆಗಿರ್ಬೋದು 37 ಇಲಾಖೆಗಳಿದ್ದಾವೆ. ಆ ಇಲಾಖೆಗಳನ್ನು ಮತ್ತು ಸುಮಾರು 6.5 ಕೋಟಿ ಜನವನ್ನು ಹತೋಟಿಗೆ ತರಬೇಕು, ಕಾನೂನು ಮತ್ತು ಸುವ್ಯವಸ್ಥೆಯನ್ನು ಕಾಪಾಡಬೇಕು ಅಂತ ಒಂದು ಜವಾಬ್ದಾರಿ ಹೊತ್ತಿರತಕ್ಕಂಥ ಏಕೈಕ ಒಂದು ಇಲಾಖೆ ಅಂದರೆ ಪೊಲೀಸ್ ಇಲಾಖೆ. ಪೊಲೀಸ್ ಇಲಾಖೆ ಏನಾದರೂ ಒಂದು ಗಂಟೆ ಹೊತ್ತು ಏನಾದರೂ ಸ್ವಿಚ್ ಆಫ್ ಮಾಡ್ಕೊಂಡು ಮಲ್ಕೊಂಡಿದ್ರೆ ದೇಶವೇ ಅಲ್ಕೊಳ್ಳಲಾಗುತ್ತೆ. ಆ ಒಂದು ಇಲಾಖೆಗೆ ಅಷ್ಟು ಗೌರವ ಇದೆ. ಆ ಗೌರವವನ್ನು ನಾವೆಲ್ಲರೂ ಸೇರಿ ಕಾಪಾಡೋಣ. ಅವ್ರಿಗೆ ನಾವೇನೂ ಕೊಡೋದು ಬೇಡ. ಅವ್ರಿಗೂ ಹೆಂಡತಿ ಮಕ್ಕಳು ಸಂಸಾರ ಎಲ್ಲ ಇದೆ. ಆದರೆ ನಮಗಾಗಿ ದೇಶದ ಪ್ರಧಾನಮಂತ್ರಿಗಳ ಆದೇಶ ಹಾಗೂ ಆಯಾ ರಾಜ್ಯದ ಮುಖ್ಯಮಂತ್ರಿಗಳ ಆದೇಶದ ಮೇರೆಗೆ ಹೆಂಡತಿ ಮಕ್ಕಳು ಮತ್ತು ಮರಿಯನ್ನು ಇದನ್ನು ಬಿಟ್ಟು
ನಮಗಾಗಿ ದುಡಿತಾ ಇದ್ದಾರೆ ಅವರಿಗೆ ನನ್ನ ಪರವಾಗಿ ನನ್ನ ವಾರ್ಡ್ನ ಪರವಾಗಿ ಒಂದು ಸಲಾಂ ಅದೇ ರೀತಿಯಾಗಿ ಆರೋಗ್ಯ ಇಲಾಖೆಯಲ್ಲಿ ತಾವೆಲ್ಲ ನೋಡಿರ್ತೀರಾ ಟಿವಿ ಚಾನೆಲ್ಗಳಲ್ಲಿ ನೋಡಿರ್ತೀರಾ ಏನಪ್ಪ ಅಂದ್ರೆ ಪಾಪ ಮಗು 4-5 ವರ್ಷದ ಮಗು ತಾಯಿ ನರ್ಸ್ ಏನಾಗಿರ್ತಾರೆ ಆ ತಾಯಿ ಹಾಸ್ಪಿಟಲ್ ಹೋಗಿ 15 ದಿನ ಆಗಿರ್ತದೆ ಆ ಮಗು ಅಮ್ಮ ಅಂತ ಗೇಟ್ ನಲ್ಲಿ ನಿಂತುಕೊಂಡು ತಂದೆ ಕರ್ಕೊಂಡು ಬಂದು ನೋಡ್ತಾ ಇದ್ದರೆ ಆ ತಾಯಿ ಅಳ್ತಾ ಇದ್ದರೆ ಏನು ಆ ಪರಿಸ್ಥಿತಿ ಯಾರಿಗಾಗಿ ಅವಿಡ್ತು ಇದ್ದಾರೆ ಹೇಳಿ ನಮ್ಮ ಜನಕ್ಕಾಗಿ ನಮ್ಮ ಜನ ಬದುಕಬೇಕು ನಮ್ಮ ಕೊರೋನಾ ಇಂದ ನಾವು ಧೈರ್ಯವಾಗಿ ಆ ಕೊರೋನಾವನ್ನ ಎದುರಿಸಬೇಕು ನನ್ನ ಜನ ಬದುಕಬೇಕು ಅಂತ ಆ ತಾಯಿ ಕಣ್ಣೀರು ಹಾಕೊಂಡು ಅಲ್ಲಿಂದ ಟಾಟಾ ಹೇಳ್ತಾ ಇರೋ ದೃಶ್ಯ ನಾವೆಲ್ಲ ನೋಡಿರ್ತೀವಿ ಅದನ್ನ ನಾವು ಅರ್ಥ ಮಾಡ್ಕೋಬೇಕು ಆ ಇಲಾಖೆ ನಮಗೆ ಎಷ್ಟೊಂದು ಸಹಾಯ ಮಾಡ್ತಾ ಇದೆ ಅಂತ ಒಬ್ಬ ಮುಸ್ಲಿಂ ಬಾಂಧವರು ಕೊರೋನಾ ಮುಕ್ತರಾಗಿ ಅಲ್ಲಿಂದ ರಿಟರ್ನ್ ಬಂದ ಮೇಲೆ ಹೇಳ್ತಾರೆ ಆ ಒಂದು ಕಾಯಿಲೆ ಬಂದ ಮೇಲೆ ಆ ನರಳ್ತಾ ಇದ್ದರೆ ಆ ನೋವು ಆ ಕಷ್ಟ ಆ ಸುಖ ಏನಿದೆ ಅಂತ ನನಗೆ ಚೆನ್ನಾಗಿ ಅರ್ಥವಾಗಿದೆ ಜನ ಬದಲಾವಣೆಯಾಗಿ ಆ ತಾಯಂದರು ಸಿಸ್ಟರ್ ಅಂದರೆ ತಂಗಿ ಆಗ್ಬೋದು ಅಕ್ಕ ಆಗ್ಬೋದು ತಾಯಿ ಏನಾದರೂ ಆಗ್ಬೋದು ಸಕಾಲಕ್ಕೆ 24 ಗಂಟೆನೂ ಕೂಡ ಕಣ್ಣಿಟ್ಟು ಕಣ್ಣು ಆ ಪೇಷಂಟ್ ಮೇಲೆ ಗಮನ ಇಟ್ಟು ನೋಡ್ತಾ ಇರ್ತಾರೆ ಅಂತ ಅವ್ರ ಮೇಲೆ ನಾವು ದೌರ್ಜನ್ಯ ಮಾಡೋದು ಇನ್ನೊಂದು ಮಾಡೋದು ಅದೆಲ್ಲ ಸರಿಯಿಲ್ಲ ಜನ ಬದಲಾವಣೆಯಾಗಿ ನಮಗಾಗಿ ಅವ್ರು ದುಡಿತಾ ಇದ್ದಾರೆ ನಮ್ಮ ಪ್ರಾಣ ಉಳಿಸೋಕ್ಕಾಗಿ ಅವ್ರು ದುಡಿತಾ ಇದ್ದಾರೆ ದಯವಿಟ್ಟು ಅವ್ರಿಗಾಗಿ ನಾವೆಲ್ಲ ಇರೋಣ ನಮ್ಗೆ ಅಷ್ಟು ನಮ್ಮ ಜೀವಕ್ಕಾಗಿ ಅವರಿದ್ರೆ ಅವ್ರಿಗಾಗಿ ನಾವು ಕನಿಷ್ಠ ಒಂದು ಟ್ಯಾಂಕ್ಸ್ ಎಲ್ಲ ಮಟ್ಟಕ್ಕೆ ಬರೋಣ ಅಂತ ಹೇಳ್ಬಿಟ್ಟು ನಮ್ಮ ಮುಸ್ಲಿಂ ಬಾಂಧವರು ಈಗಾಗಲೇ ಕೂಡ ಟಿ ವಿನಲ್ಲಿ ಮತ್ತು ಪತ್ರಿಕೆಗಳಲ್ಲಿ ಹೇಳಿರೋ ವಿಚಾರ ನಮಗೆಲ್ಲ ಗೊತ್ತಿರೋ ವಿಚಾರವಾಗಿದೆ ಅದೇ ರೀತಿಯಾಗಿ ಮನೆ ಮನೆಗೆ ಭೇಟಿ ನೀಡಿ ಆಶಾ ಕಾರ್ಯಕರ್ತರಂತ ಹೆಸರುವಾಸಿ ಗಳಿಸಿ ರಾಜ್ಯದ ರಾಷ್ಟ್ರಮಟ್ಟದ ಒಂದು ಹೆಸರುವಾಸಿ ಗಳಿಸಿ ಆಶಾ ಕಾರ್ಯಕರ್ತರು ಏನೋ ಈ ಆಶಾ ಕಾರ್ಯಕರ್ತರ ಒಂದು ಜವಾಬ್ದಾರಿ ಏನಿದೆ ಅವರೆಲ್ಲ ಕೂಡ ಮನೆ ಮನೆಗೆ ಭೇಟಿ ನೀಡಿ ಯಾವ ಮನೆಯಲ್ಲಿ ಏನಿದೆ ಯಾರು ಬಂದಿದ್ದಾರೆ ಆಚೆಯಿಂದ ಯಾರು ಬಂದಿದ್ದಾರೆ ದೂರದಿಂದ ಯಾರು ಬಂದಿದ್ದಾರೆ ಮನೆಯಲ್ಲಿ ಯಾರಿದ್ದಾರೆ ಅವ್ರಿಗೆ ಏನೇನು ತೊಂದರೆಗಳಾಗ್ತಾ ಇದೆ ಯಾವ ಮಟ್ಟಕ್ಕೆ ಏನಾದರೂ ಜ್ವರ ಇದೆಯಾ ಕೆಮ್ಮಿದೆಯಾ ನೆಗಡಿ ಇದೆಯಾ ಅಂತ ಹೇಳ್ಬಿಟ್ಟು ಪ್ರತಿಯೊಂದು ರಿಪೋರ್ಟನ್ನು ಸಕಾಲಕ್ಕೆ ಸರ್ಕಾರಕ್ಕೆ ತಲುಪುವಂಥ ಕೆಲಸ ಮಾಡ್ತಾ ಇರೋ ವ್ಯಕ್ತಿಗಳಂದರೆ ಏಕೈಕ ವ್ಯಕ್ತಿಗಳಂದರೆ ಆಶಾ ಕಾರ್ಯಕರ್ತರು ಅವರಿಗೆ ನಮ್ಮ ವಾರ್ಡಿನ ಪರವಾಗಿ ಒಂದು ಸಲಾಮ ನೋಡೋಣ ಅದೇ ರೀತಿಯಾಗಿ ನಾವು ಪಕ್ಕದಲ್ಲೇ ಸ್ವಲ್ಪ ಗಲೀಜಿದ್ರೆ ಬಟ್ಟೆ ಹಿಂಗೆ ಕಟ್ಕೊಳ್ತೀವಿ ದೂರದಿಂದ ಹಂಗೆ ಹೋಗ್ತೀವಿ ಈಗಿನ ಕಾಲದ ಪರಿಸ್ಥಿತಿಯಲ್ಲಿ ಈಗಿರೋವಾಗ ಕೊರೋನಾ ಎಂಬ ಮಹಾಮಾರಿ ಯಾವ ರೂಟ್ನಲ್ಲಿ ಬರ್ತದೆ ಯಾವ ಥರ ಬರ್ತದೆ ಅಂತ ಹೇಳೋಕ್ಕಾಗಲ್ಲ ಈಗ ಮೊನ್ನೆ ನಾವು ಏನು ಹೇಳಿದ್ರು ಅಂದರೆ ಟಿ ವಿ ಚಾನಲಲ್ಲಿ ನೋಡಿದ್ವಿ ನೀರಿನಲ್ಲಿ ಬರ್ತದೆ ಯಾವ ರೂಪದಲ್ಲಿ ಬರ್ತದ್ರೋ 7 ರಕ್ಕಗಳಲ್ಲಿ ಇದ್ದಾವೆ ಅದನ್ನ ಕೊರೋನಾ ಬರ್ತದೆ ಅಂತ ನಾವು ಅಂಥ ಸಂದರ್ಭದಲ್ಲಿ ನಮ್ಮ ಕುಟುಂಬ ನೋಡ್ತಾ ಇದ್ದೀವಿ ಆದರೆ ಪೌರ ಕಾರ್ಮಿಕರು ತನ್ನ ಕೈಗಳಿಂದ ಸ್ವಚ್ಛತೆ ಕಾರ್ಯದಲ್ಲಿ ತೊಡಗಿ ಆ ಒಂದು ಸ್ವಚ್ಛತೆಯಲ್ಲಿ ಕೈಗಳಿಂದ ಎತ್ತಿ ಚರಂಡಿ ಮತ್ತು ಡ್ರೈನೇಜ್ಗಳಲ್ಲಿ ಇಳಿದು ಆ ಕೆಲಸ ಮಾಡಿ ನಮಗಾಗಿ ನಾವು ಸ್ವಚ್ಛತೆಯಾಗಿರಬೇಕು ಸ್ವಚ್ಛತೆ ಕಾಪಾಡಬೇಕು ಈ ಸ್ವಚ್ಛತೆಯಿಂದ ಜನಗಳ ಒಂದು ಆರೋಗ್ಯ ಮತ್ತು ಜೀವ ಉಳಿಬೇಕಂತೇಳ್ಬಿಟ್ಟು ಆ ಪೌರ ಕಾರ್ಮಿಕರು ಸಕಾಲಕ್ಕೆ ನಮ್ಮ ವಾರ್ಡ್ಗಳಲ್ಲಿ ಇಳಿದು ಒಳ್ಳೆಯ ಕೆಲಸ ಮಾಡ್ತಾ ಇದ್ದಾರೆ ಅವ್ರಿಗೂ ಕೂಡ ನಮ್ಮ ವಾರ್ಡಿನ ಮತ್ತು ತಾಲೂಕಿನ ಜನತೆಯ ಪರವಾಗಿ ಅವ್ರಿಗೂ ಕೂಡ ಒಂದು ಸಲಾಮನ್ನು ಹಾಕೋಣ ಮತ್ತು ಈ ಎಲ್ಲ ವಿಚಾರಗಳನ್ನು ನಮ್ಮ ಅಚ್ಚುಮೆಚ್ಚಿನ ನಾಯಕರಾದಂಥ ಸಮೃದ್ಧಿ ಮಂಜಣ್ಣನವರ ಮಾರ್ಗದರ್ಶನದಲ್ಲೇ ನಡೀತಾ ಇದೆ ಅವರಿಗೆ ನಮ್ಮ ತಾಲೂಕಿನ ಪ್ರತಿಯೊಬ್ಬ ಜನತೆಯನ್ನು ಕೂಡ ಅವರಿಗೆ ನಾವು ಋಣಿಯಾಗಿರೋಣ ಅವರು ಇನ್ನೂ ನಮಗೆ ಇಂಥ ಸಂದರ್ಭಗಳಲ್ಲಿ ಬಂದಾಗ ಹೆಚ್ಚಿನ ಒಂದು ಸಹಾಯ ಮಾಡಬೇಕು ಅವ್ರಿಗೆ ಇನ್ನೂ ಹೆಚ್ಚಾಗಿ ಶಕ್ತಿ ಅವ್ರಿಗೆ ಕೊಡಲಿ ಅವರು ಉನ್ನತ ಮಟ್ಟಕ್ಕೆ ಹೇಳಲಿ ಅಂತ ಹೇಳ್ತಾ ನಮ್ಮ ವಾರ್ಡಿನ ಪರವಾಗಿ ನಮ್ಮ ಆಶಾ ಕಾರ್ಯಕರ್ತರಾದಂಥ ಆಶಾ ಕಾರ್ಯಕರ್ತರಾದಂಥ ಸರಳಮ್ಮ ಅವರು ಬಂದಿದ್ದಾರೆ ಅವರಿಗೆ ನಮ್ಮ ನಿಮ್ಮ ಎಲ್ಲರ ಪರವಾಗಿ ಕೂಡ ಒಂದು ಚಿಕ್ಕ ಸನ್ಮಾನ ಮಾಡೋದಕ್ಕೆ ನಾವು ಅಂದ್ಕೊಂಡಿದ್ದೀವಿ ಮೂಡಲಕಿರಣ ಯೂಟ್ಯೂಬ್ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲಾ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ